ಇವರೆಲ್ಲ ಬಂದ್ಬಿಟ್ಟು ನಮ್ಮ ಜೂನಿಯರ್ಸ್, ಅವ್ನು ಕ್ರಿಯೇಟಿವ್ ಹೆಡ್, ಅಂದ್ರೆ ಮ್ಯಾಮು ಜೂನಿಯರ್ ತರ ಇದಾರೆ, ಅದಕ್ಕೆ ಜೂನಿಯರ್ಸ್ ಅಂತಂದೆ. ಇವ್ರು ನಮ್ಮ ಮ್ಯಾಮು, ಮತ್ತೆ ಹುಡುಗಿರೆಲ್ಲ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವರಲ್ಲ, ನಮ್ಮ ಕಾಲೇಜ್ನು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ ಅನ್ಕೊಂಡು ಕೊಟ್ಟಿದ್ದೀವಿ. ಅದು ಅವತ್ತು ಗೊತ್ತಾಗುತ್ತೆ, 17th ಗೊತ್ತಾಗುತ್ತೆ ಹೆಂಗೆ ರೆಡಿ ಮಾಡ್ತೀವಿ ಅಂತ. ಮತ್ತೆ ಇದರಲ್ಲಿ ಫಸ್ಟು ನಮ್ಮ ಮ್ಯಾಮ್ನೇ ಮಾತಾಡಿಸ್ಬಿಡೋಣ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಅರ್ಚನಾ ಜೆ ಆರ್. ನಾನು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮೈ ಮೈಕ್ ಬಂದು ಇಟ್ಸ್ ಅ ಫ್ಲ್ಯಾಗ್ಶಿಪ್ ಇವೆಂಟ್. ಸೊ ಇದು ಈ ಫಾರ್ಮ್ಯಾಟ್ ಬಂದು ಒನ್ ಆಫ್ ಅ ಕೈಂಡ್. ಸೊ ನಮ್ಮ ಸ್ಟೂಡೆಂಟ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಸೇರಿ ದೇ ಹ್ಯಾವ್ ಪುಟ್ ದೇಯರ್ ಹಾರ್ಟ್ ಆ್ಯಂಡ್ ಸೋಲ್, ಆ್ಯಂಡ್ ಈ ಸತಿ ಒಂದು ಒಳ್ಳೆ ಕಾರ್ಯಕ್ರಮ ಎಲ್ಲರಿಗೂ ಕೊಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಸೊ ಐ ರಿಕ್ವೆಸ್ಟ್ ಯು ಆಲ್ ಒಳ್ಳೆ ನಂಬರಲ್ಲಿ ಬಂದು ನಮ್ಗೆ ಒಳ್ಳೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಬ್ಬರನ್ನು ಮಾತಾಡ್ಸೋಣ ಅಂದರೆ, ಇವಾಗ ಲಾಸ್ಟ್ ಒಂದು 2 weeks ಬ್ಯಾಕ್ ಫೇಸ್ ಆಫ್ ಬೆಂಗಳೂರು ಅಂತ ಒಂದು ಕಾಂಪಿಟೇಷನ್ ನಡೆದಿತ್ತು, ಅದರಲ್ಲಿ ಒಬ್ಬರು ವಿನ್ ಆಗಿದ್ದರು. ಸೊ ಅದೇ ಥರ ಯಾಕೆ ನಮ್ಮ ಕಾಲೇಜು ಎಲ್ಲದರಲ್ಲೂ ವಿನ್ ಮಾಡಬಾರ್ದು ಡೆಕೋರೇಷನಲ್ಲಿ ಕ್ರಿಯೇಟಿವಿಟಿಯಲ್ಲಿ ಅಂತ ಇವ್ರನ್ನ ನಿಲ್ಲಿಸಿದ್ದೀವಿ ಇಲ್ಲಿ. ಹಾಯ್, ಐ ಆಮ್ ಅಕ್ಷತಾ. ಏನೋ ಚೆನ್ನಾಗಿತ್ತು, ಹೊಸ ಥರ ಎಕ್ಸ್ಪೀರಿಯೆನ್ಸು, ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಎಲ್ಲ ಥರದ್ದು ಕ್ರಿಯೇಟಿವಿಟಿ ತೋರಿಸಿದ್ದೀವಿ, ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಚೆನ್ನಾಗಾಗತ್ತೆ. ಮತ್ತೆ ಇವ್ರು ಬಂದ್ಬಿಟ್ಟು ಇದೆಲ್ಲದಕ್ಕೂ ವಿಡುತ್ತಲ ಇದ್ದಾರೆ, ಇವರೇ ಮೇಯ್ನು. 2-3-4 ಸೀಸನ್ ಇಂದ ಇವರೇ ಇಲ್ಲಿ ಕ್ರಿಯೇಟಿವ್ ವರ್ಕ್ ಎಲ್ಲ ಮಾಡಿಸ್ತಾ ಇರೋದು. ಶಶಿಕುಮಾರ್, ನೀವು ನೋಡಿರ್ಬೋದು ಈ ಥರದ್ದೆಲ್ಲ ಮರದ ಹ್ಯಾಂಗಿಂಗ್ಸ್ಗೆ ಹಾಕೋದು, ಅದು ನೀವು ಅಲ್ಲಿ ನೋಡಿದ್ರೆ ಒಂದು ಸ್ಪೀಕರ್ಸ್ದು ಫೋಟೋ ಎಲ್ಲ ಇದೆ. ಅದು ಬಂದು ಲಾಸ್ಟ್ 3 seasons ಆಗಿದೆಯಲ್ಲ, 3 seasonsಿಂದ ಯಾರ್ಯಾರು ಬಂದಿದ್ದಾರೆ ಅವ್ರ ಫೋಟೋ ಹಾಕಿ, ಅವರು ಏನೇನು ಅವ್ರದ್ದು ಹೆಸರೆಲ್ಲ ಹಾಕಿ, ಅಂದರೆ ಈ ಸೀಸನ್ದು ಮಾತ್ರ ಅಲ್ಲ ಪ್ರೀವಿಯಸ್ ಸೀಸನ್ ಯಾರ್ಯಾರು ಬಂದಿದ್ದಾರೆ ಅಂತಲೂ ಗೊತ್ತಾಗಲಿ ಅಂತ ಅವ್ರ ಫೋಟೋ ಎಲ್ಲ ಅಲ್ಲಾಗ್ತಾ ಇರೋದು. ಅದು ಬಂದು ಮೈ ಮೈಕ್ ಇದು ಫೋಟೋ ಬೂತ್ ಆಗುತ್ತೆ, ಅಲ್ಲಿ ಯಾರ್ಯಾರು ಬರ್ತಾರೆ ಅವರು ಇಟ್ಕೊಬೋದು ಫೋಟೋಸ್ ಇಟ್ಕೊಂಡು ಬೇರೆ ಕಡೆ ಶೇರ್ ಮಾಡೋದು. ಶೇರ್ ಮಾಡಬೇಕಾದ್ರೆ ಯಾರನ್ನೇ ಸೇಟಿ MBN ಟ್ಯಾಗ್ ಮಾಡಿ ಶೇರ್ ಮಾಡಿ, ನಿಮಗೂ ಒಳ್ಳೆ ಮೈಲೇಜ್, ನಮಗೂ ಒಳ್ಳೆ ಮೈಲೇಜು. ಆಮೇಲೆ ಬೇಗ ಬೇಗ ರಿಜಿಸ್ಟರ್ ಆಗಿ, ಇದು ಸ್ಪೀಕರ್ಸು ನಿಮಗೆ ಹೆಂಗೆ ಮಾತಾಡ್ತಾರೆ ಅವ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ನೀವು ಬೇಗ ರಿಜಿಸ್ಟರ್ ಆದರೆ ನಿಮ್ಮದು, ನಾವು ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಾದ್ಮೇಲೆ ನೀವು ಇಲ್ಲಿ ಬಂದು ಹಾಕ್ತೀನಿ ಅಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಆಡಿಟೋರಿಯಂ ಫುಲ್ ಆದಾಗ ಕ್ಲೋಸ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ನು. ಸೊ ಬೇಗ ಬೇಗ ರಿಜಿಸ್ಟರ್ ಆಗಿ. ಎಲ್ಲರೂ ಇವಾಗ ಒಂದೊಂದು ಚೇಂಜ್ ಮಾಡ್ತಾ ಇರ್ತಾರೆ, ಇವಾಗ ಒಂದ್ಸಲಿ ಸೆಕ್ರೆಟರಿ ಆಗಿದ್ದು ಇನ್ನೊಂದ್ಸಲಿ, ನೀನು ಮಾತ್ರ ಯಾಕೆ ಇಲ್ಲೇ ಇದೆ ಅಂತ ಎಲ್ಲರೂ ಕೇಳಿದ್ರು. ಸೊ ಅದಕ್ಕೆ ಮ್ಯಾಮ್ ಆವಾಗಲೇ ಹೇಳ್ತಾ ಇರೋ ಅಂದರೆ ಗರ್ಲ್ಸ್ ಎಲ್ಲ ಜಾಸ್ತಿ ಇಲ್ಲೇ ಇರ್ತಾರಲ್ಲ ಶಶಿಕೃಷ್ಣ ಥರ ಇರಲಿ ಅಂತ. ಅದು ನಿಜನಾ ಶಶಿ? ಏನು ಮ್ಯಾಮ್ ಅರ್ಥ ಮಾಡ್ಕೊಂಡಿರೋಷ್ಟು ಅವ್ರು ಹೇಳೋರೆ, ಕ್ರಿಯೇಟಿವಿಟಿ ಯಾಕೆ ಇರ್ತೀನಿ ಅಂದರೆ ಒಂಥರ ಇಲ್ಲಿ ಚೆನ್ನಾಗಿರುತ್ತೆ ಹೇಳ್ದಂಗೆ ಅದಕ್ಕೆ. ಆಮೇಲೆ ನಾ ಬರೀ ಇಲ್ಲಿ ಮಾತ್ರ ವರ್ಕ್ ಮಾಡಿದಿರ, ಬೇರೆ ಕಡೆನೂ ವರ್ಕ್ ಮಾಡಬೇಕಾಗುತ್ತೆ. ಈವೆಂಟ್ ದಿನ ಬೇರೆ ಕಡೆ ಒಂದು ಕಮಿಟಿಗೆ ಮಾತ್ರ ಫಿಕ್ಸ್ ಆದರೆ ಆ ಕಮಿಟಿಗೆ ಮಾತ್ರ ಇದು ಬರುತ್ತೆ, ಆದರೆ ಇಲ್ಲಿ ಈವೆಂಟ್ ಹಿಂದಿನ ದಿನ, ಈವೆಂಟ್ ಹಿಂದಿನ ದಿನ ತನಕ ಇಲ್ಲಿ ಕೆಲಸ ಇರುತ್ತೆ. ಆಮೇಲೆ ಈವೆಂಟ್ ದಿನ ಎಲ್ಲ ಕಡೆ ಓಡಾಡ್ಕೊಂಡಿರ್ಬೋದು, ಅಂದರೆ ಬೇರೆ ಕಮಿಟಿಯಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತ ಈ ಕಮಿಟಿಲಿ ಜಾಸ್ತಿ ಇರ್ತೀನಿ. ಚೆನ್ನಾಗಿತ್ತು ಕಣ ಸರ್, ಥ್ಯಾಂಕ್ ಯು ಸರ್. ಇದು ನಮ್ಮ ಕ್ರಿಯೇಟಿವ್ ಟೀಮ್ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ. ಹಲೋ ಎವ್ರಿವನ್, ಐ ಆಮ್ ಅಶ್ವಿತಾ. ನಾವು ಕ್ರಿಯೇಟಿವಿಟಿ ವರ್ಕ್ನ ಒಂದು 15 days ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದೀವಿ. ಇದರಲ್ಲಿ ಒಂದು ಮೇಜರ್ ಥಿಂಗ್ ಏನಂದರೆ ನಾವು ಮಾಡಿರೋ ಅಷ್ಟು ವರ್ಕ್ಸ್ ಸಸ್ಟೈನಬಲ್ ಆಗಿದೆ, ರೀಸೈಕಲ್ ಮಾಡ್ಬೋದು, ಯಾವುದೇ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಯಾವುದೂ ವರ್ಕ್ ಮಾಡಿಲ್ಲ. ಇನ್ನೊಂದೇನಂದರೆ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿ ಆಲ್ ಆರ್ ದಿ ಪಾರ್ಟ್ ಆಫ್ ಕ್ರಿಯೇಟಿವಿಟಿ. ಥ್ಯಾಂಕ್ ಯು ಬೋತ್ ಮ್ಯಾಮ್. ಫಸ್ಟ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಇಬ್ಬರೂ ಸೇರಿ ಮಾಡಿರೋದು. ಸ್ವಲ್ಪ ಜನ ಇಲ್ಲ, ಒಂದೊಂದು ಇಂಪಾರ್ಟೆಂಟ್ ಕ್ಲಾಸಸ್ ಇರ್ತಲ್ಲ ಅವರು, ಅದಕ್ಕಾಗಿ ಸ್ವಲ್ಪ ಜನ ಇಲ್ಲ, ಇನ್ನೂ ಬೇರೆಯವರು ಇದ್ದಾರೆ ಇಲ್ಲಿ ಬಿಟ್ಟು, ಇನ್ನೂ ಬೇರೆಯವರು ಇದ್ದಾರೆ. ಹಾಯ್, ಐ ಆಮ್ ಪ್ರತೀಕ್ಷಾ. ಫಸ್ಟ್ ನಾನು ಗೆಸ್ಟ್ ಆನ್ ಟೈಮಲ್ಲಿ ಕ್ರಿಯೇಟಿವಿಟಿಗೆ ಜಾಯ್ನ್ ಆಗಿಲ್ಲ, ಬಟ್ ಈ ಸಲ ನಾನು ಸೀನಿಯರ್ಸ್ ಎಲ್ಲ ಹೇಳಿದ್ದಕ್ಕೆ ಜಾಯ್ನ್ ಆದೆ. ಸೊ ಒಳ್ಳೆ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು, ಚೆನ್ನಾಗಿ ಎಲ್ಲರ ಜೊತೆ ಕೋಆರ್ಡಿನೇಟ್ ಆಗಿ ಎಲ್ಲ ಹೇಗೆ ಮಾಡ್ತಾರೆ ಹೊಸ ಹೊಸ ಥರ ತಿಳ್ಕೊಳ್ಳೋದು ತಿಳ್ಕೊಂಡ್ವಿ. ಸೊ ಎಲ್ಲ ಚೆನ್ನಾಗಿ. ಐ ಆಮ್ ಮಧುರ. ನಾನು ಅಷ್ಟೇ ಗೆಸ್ಟ್ ಜಾಯ್ನ್ ಟೈಮಲ್ಲೆಲ್ಲ ಸೇರಿರಲಿಲ್ಲ, ಈ ಸತಿ ಏನೋ ಕ್ರಿಯೇಟಿವ್ ಆಗಿ ಇರತ್ತೆ ಅಂತ ಸೇರ್ಕೊಂಡಿದ್ದೀನಿ ಅಷ್ಟೇ. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಎಲ್ಲ ಫ್ರೆಂಡ್ಲಿಯಾಗಿ ಇರ್ತಿದ್ರು ಆ್ಯಂಡ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆ. ನಾವೆಲ್ಲ ಎಲ್ಲ ಸಪೋರ್ಟಿವ್ ಮಾಡ್ತಾ ಇದ್ವಿ, ಇಷ್ಟಕ್ಕೂ ಸಪೋರ್ಟ್ ಮಾಡಿದ್ದೀನಿ. ಹಾಯ್, ಐ ಆಮ್ ಭೂಮಿಕಾ. ನಾವು 10-15 days ವರ್ಕ್ ಮಾಡ್ತಾಯಿದ್ದೀವಿ. ಯಾವಾಗಲೂ ಕಾಲೇಜ್ ಮುಗಿದ್ಮೇಲೆ ಸೀದಾ PG ಕಾಲೇಜ್ ಅಷ್ಟೇ ಆಗ್ತಾಯಿತ್ತು, ಬಟ್ ಕ್ರಿಯೇಟಿವಿಟಿ ಟೀಮ್ ಸೇರಿದ ಮೇಲೆ 6 ತನಕ ವರ್ಕ್ ಮಾಡ್ತಾಯಿದ್ದೀವಿ ಆ್ಯಂಡ್ ಎಲ್ಲ ವರ್ಕಲ್ಲೂ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಥ್ಯಾಂಕ್ ಯು.
ಸೊ ನನ್ನ ಹೆಸರು ಮಧುಶ್ರೀ ಅಂತ. ಸೊ ನಾನು ಪ್ರತಿಯೊಂದು ಟೀಮಲ್ಲೂ ಹೋಗಿ ಮೇಜರಾಗಿ ಏನೇನು ಹೆಲ್ಪ್ ಇದ್ದರೂ ಹೆಲ್ಪ್ ಮಾಡ್ತಿದ್ದೀನಿ. ಲೈಕ್ ಒಂದೇ ಟೀಮಲ್ಲಿ ಇಲ್ಲ, ಲೈಕ್ ಸ್ಪಾನ್ಸರ್ಶಿಪ್ಗೂ ಹೋಗಿದ್ದೀನಿ, ಪ್ರಮೋಷನ್ಗೂ ಹೋಗಿದ್ದೀನಿ, ಆ್ಯಂಡ್ ಇವಾಗ ಕ್ರಿಯೇಟಿವಿಟಿಲೂ ಇದ್ದೀನಿ. ಸೊ ಎಲ್ಲ ಕಡೆಯೂ ನನಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಿದ್ದೀನಿ. ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲರೂ ಪ್ಲೀಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಿಕಾಸ್ ಸ್ಲಾಟ್ ಫಿಲ್ ಆದಮೇಲೆ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ಗೆ ಅವಕಾಶ ಸಿಗೋದಿಲ್ಲ ಬರೋದಕ್ಕೆ. ಸೊ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಒಂದು ಖುಷಿ ಏನು ಅಂದರೆ ಇವ್ರ ಎನರ್ಜಿ ಲೆವೆಲ್ಸು, ಹುಮ್ಮಸ್ ಆಗಲಿ, ಒಂದು ಇಂಟ್ರೆಸ್ಟ್ ಆಗಲಿ, ಕಮೆಂಡಬಲ್. ಹೇಗೆ ಅಂದರೆ ಇವ್ರ ಜೊತೆ ಇದ್ದರೆ ನಾವು ನಮ್ಮ ಏಜ್ ಮರ್ತೋಗ್ತೀವಿ. ಇವ್ರು ತೋರಿಸೋ ಎನರ್ಜಿ ಇಂಟ್ರೆಸ್ಟಿಂದ ಪ್ರತಿ ವರ್ಷ ನಮ್ಮ ಫಾರ್ಮ್ಯಾಟು ಚೆನ್ನಾಗಾಗ್ತಾ ಇದೆ. ಇದು ಫೋರ್ತ್ ಸೀಸನ್ ಆಫ್ ಮೈ ಮೈಕ್. ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮದು ಸ್ಪೀಕರ್ಸು ಅಥವಾ ಎಕ್ಸೆಪ್ಟೆನ್ಸು ಅನ್ನೋದು ನಮಗೆ ಒಂದು ಡೌಟ್ ಇತ್ತು. ಬಟ್ ಇವಾಗ ನಾವು ಫೋರ್ತ್ ಸೀಸನ್ ಮಾಡ್ತಾ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಸ್ಟೂಡೆಂಟ್ಸ್. ಅವ್ರದ್ದು ಡೆಡಿಕೇಶನ್ ಆಗಲಿ, ಅವ್ರ ಸಪೋರ್ಟ್ ಆಗಲಿ, ಒಂದು ಕಮಿಟ್ಮೆಂಟು, ನಾವು ದೊಡ್ಡದಾಗಿ ಮಾಡ್ತೀವಿ, ಲಾಸ್ಟ್ ಇಯರ್ಗಿನ್ನ ಈ ಸತಿ ಬೆಟರಾಗಿ ಮಾಡ್ತೀವಿ ಅನ್ನೋ ಒಂದು ಚಾಲೆಂಜ್ ತೊಗೊಂಡು ಮಾಡ್ತಾ ಇರೋದ್ರಿಂದ ಹುಡುಗರು ಮೈ ಮೈಕ್ ಅನ್ನೋದು ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಇವಾಗ ನೀವು ನೋಡಿದ್ರೆ ಅವತ್ತಿನ ದಿನ ಹೆಂಗೆ ಜನ ಬರ್ತಾರೆ ಅಂದರೆ ಎಲ್ಲ ಏಜ್ ಗ್ರೂಪ್ ಅವರು ಬರ್ತಾರೆ. ಓ, ಇದು ಬರೀ ಸ್ಟೂಡೆಂಟ್ಸ್ಗೆ ಅಂತಲ್ಲ, ಪೇರೆಂಟ್ಸ್ ಆಗಲಿ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಆಗಲಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಇವಾಗ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರು ಬಂದು ಮಾತಾಡಿದಾಗ ಅವ್ರ ಲೈಫ್ ಜರ್ನಿಯಿಂದ ನಾವು ತಿಳ್ಕೊಂಡು ಮುಂದೆ ಬರೋದು ಎಲ್ಲ ಒಂದು ಪಾಸಿಟಿವ್ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಇನಿಷಿಯೇಟಿವ್ ಬಂದು ಸ್ಟೂಡೆಂಟ್ಸು ಐಡಿಯಾ ತೊಗೊಂಬಂದು ಓ ಹಿಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಮ್ಯಾಮ್, ದಿಸ್ ಈಸ್ ಅ ಡಿಫ್ರೆಂಟ್ ಫಾರ್ಮ್ಯಾಟ್, ನಾವು ಒಂದು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಈ ಇನಿಷಿಯೇಟಿವ್ಸ್ ಮಾಡೋಣ ಅಂತಾರೆ. ಸೊ ಹಾಗಾಗಿ ಇವತ್ತಿನ ದಿನ ನೀವೇನು ನೋಡ್ತಾ ಇದ್ದೀರಾ, ಇಟ್ ಈಸ್ ಅ ಪೀರಿಯಾಡಿಕಲ್ ಗ್ರೋತ್. ಇವಾಗ RNSIT MBA ಅಂದರೆ ಸ್ಕ್ರಿಪ್ಟಿಂಗ್ ಸಕ್ಸಸ್ ಸ್ಟೋರೀಸ್ ಅಂತಾರೆ. ಸೊ ನಾವು ಒಂದು ಬೆನಿಫಿಟ್ ಅಥವಾ ಒಂದು ಡೆವಲಪ್ಮೆಂಟ್ ಅನ್ನೋದೇನಿದೆ ಈ ಎರಡು ವರ್ಷದಲ್ಲಿ ಇವ್ರು ಹೇಳ್ದಂಗೆ ಬೇರೆ ಬೇರೆ ಪೋರ್ಟ್ಫೋಲಿಯೋಸಲ್ಲಿ ಕೆಪಾಸಿಟೀಸಲ್ಲಿ ವರ್ಕ್ ಮಾಡೋದ್ರಿಂದ ಬೈ ದ ಎಂಡ್ ಆಫ್ 2 years ದೇ ಆರ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಬೆಟರ್ ಸಿಟಿಸನ್ಸ್ ಆಫ್ ಇಂಡಿಯಾ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಹೇಮಂತ್ ಅಂತ. ನಾನು ಮೇನ್ ಓವರಲ್ ಬಂದಿದ್ದು ಸ್ಪಾನ್ಸರ್ಶಿಪ್ ಎಡ್. ನಾನು ಕ್ರಿಯೇಟಿವ್ ಬಂದು ಹೆಲ್ಪ್ ಲೈಟಾಗಿ ಹೆಲ್ಪ್ ಮಾಡಿದ್ದೀನಿ, ಜಾಸ್ತಿ ಹೆಲ್ಪ್ ಮಾಡಲ್ಲ, ಡೈರೆಕ್ಟಾಗಿ ಹೇಳ್ತೀನಿ, ಎಲ್ಲ ಇಲ್ಲೇ ಇದ್ದಾರೆ, ನನಗೇನು ಕ್ರಿಯೇಟ್ ತಗೋಬೇಕಂತ. ಸುಳ್ಳಲ್ಲ, ನಾನು ಕ್ರಿಯೇಟ್ ಅಂತ ತಾಳಕ್ಕೆ ಹೋಗಲ್ಲ, ನಾನು ಕೆಲಸ ಮಾಡಿ ತಾಳ್ತೀನಿ. ನಾನು ಬಂದು ಸ್ಪಾನ್ಸರ್ಶಿಪ್ಪಲ್ಲಿ ಎಲ್ಲ ಕ್ರಿಯೇಟಿವಿಟೆಲ್ಲ ಎಲ್ಲ ಜಾಸ್ತಿ ಇವರೇ ಮಾಡಿರೋದೆಲ್ಲ. ಮೇನ್ ಅವರು ಶಶಿಯವರು ಸಿಕ್ಕಾಬಟ್ಟೆ ಹೆಲ್ಪ್ ಎಲ್ಲ ನಿಂತ್ಕೊಂಡು ಮಾಡಿಸಿರೋದು. ಈಗ ಅನುಶ್ರೀ, ನೆಕ್ಸ್ಟ್ ಮಧು, ಅಶ್ವಿತಾ, ನೆಕ್ಸ್ಟು ಪ್ರಕೃತಿ, ಮಧು, ಕ್ಷತ, ಭೂಮಿ, ಇವರೆಲ್ಲ ಜಾಸ್ತಿ ಕೆಲಸ ಮಾಡಿದ್ದಾರೆ. ಇನ್ನು ಸಿ ಸೆಕ್ಷನ್ ತುಂಬ ಜನ ಕೆಲಸ ಮಾಡಿದ್ದಾರೆ. ಇವಾಗ ಕ್ಲಾಸ್ ಇದೆ ಅಂತ ಹೋಗಿದ್ದಾರೆ, ಅವರು ಫುಲ್ ಕ್ರಿಯೇಟಿವ್ ನಿಂತ್ಕೊಂಡೆಲ್ಲ ಮಾಡಿದ್ದಾರೆ. ಸ್ಕಂದ, ವಿಜಿ, ಸ್ಕಂದ, ನೆಕ್ಸ್ಟು ಶರಣ್ಣು, ವಾಸ್ವಿ, ತುಂಬ ಜನ ಕೆಲಸ ಮಾಡೋಗಿದ್ದಾರೆ. ಎ ಸೆಕ್ಷನ್ನು ಮಾಡಿದ್ದಾರೆ, ಎಲ್ಲ ಒಟ್ಟಿಗೆ ಯೂನಿಟಿಯಾಗಿಂದ ಕೆಲಸ ಮಾಡಿದ್ದೀವಿ, ಏನೂ ಬಿಟ್ಟಿಲ್ಲ. ನಾವೆಲ್ಲ ಒಟ್ಟಿಗೆ ಮಾಡಿ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಚೆನ್ನಾಗಾಗುತ್ತೆ ಅಂತ ನಮಗಿದೆ.